Mm-hmm. ಎಸ್ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಗುಡ್ ಗೋ ಯೂಟ್ಯೂಬ್ ಚಾನಲ್. ಎಸ್, ಎಲ್ರಿಗೂ ತಿಳಿದಿರೋ ಹಾಗೆ ನಮ್ಮ ಬೆಂಕಿಯ ಬಲೆ ಅನ್ನುವಂತಹ ಒಂದು ಶಾರ್ಟ್ ಮೂವಿಯ ಫಸ್ಟ್ ಲುಕ್ ಪೋಸ್ಟರ್ನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಎಲ್ರಿಗೂ ಹೇಳಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಅತಿಥಿಯಾಗಿ ಧನುಷ್ ಅವರು ಬಂದಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಕಂಟಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಗುಡ್ಡುಗೋ ಚಾನೆಲ್ನ ಪರವಾಗಿ ಸ್ವಾಗತ. ಅದೇ ರೀತಿ ರಾಕೇಶ್ ಪೂಜಾರಿ ಅವರು ನಮ್ಮ ತಂಡದ ಜೊತೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಸ್ನೇಹಿತರು. ನಮ್ಮ ಶಾರ್ಟ್ ಮೂವಿಯಲ್ಲೂ ಕೂಡ ಒಂದು ಅದ್ಭುತ ಪಾತ್ರ ಮಾಡಿದ್ದಾರೆ, ಯಾರು ಇನ್ನು ಗೊತ್ತಿಲ್ಲ. ಆ ಪಾತ್ರ ಏನು ಅಂತ ಶಾರ್ಟ್ ಮೂವಿ ಬಂದ್ಮೇಲೆ ನೀವು ನೋಡ್ತೀರಾ. ಅದೇ ರೀತಿ ನಮ್ಮ ಗಜೇಂದ್ರ ಮರಸಣಿಗೆ ಅವರು ಬಂದಿದ್ದಾರೆ ನಮ್ಮ ಜೊತೆ, ಯಾವಾಗ್ಲೂ ನಮ್ಮ ಸಹಾಯಕ್ಕಾಗಿ ಏನೇ ಇದ್ರು ನಮ್ಮ ಜೊತೆ ನಿಲ್ಲುವವರು, ನಮ್ಮ ಹಿರಿಯರು, ಅದ್ಭುತ ಅವರು ಬಂದಿದ್ದಾರೆ. ಸೊ ಅವ್ರಿಗೂ ಸ್ವಾಗತ. ಥ್ಯಾಂಕ್ಸ್ ಹೇಳಬೇಕು ಧನುಷ್ ಅವ್ರಿಗೆ, ಯಾಕಂದ್ರೆ ಅವರ ಶೂಟಿಂಗ್ ಮಧ್ಯೆ ಸಿನಿಮಾ ಏನು ನಡೀತಾ ಇದೆ, ಸೀರಿಯಲ್ ನಡೆಯುತ್ತಿರೋದು ಎಲ್ರಿಗೂ ಗೊತ್ತಿದೆ. ಸಿನಿಮಾ ನಡೀತಾ ಇದೆ, ಒಂದು ಅದ್ಭುತವಾದ ಎರಡು ಸಿನಿಮಾ ಮಾಡ್ತಿದ್ದಾರೆ. ಅದರ ನಡುವೆನೂ ನಮ್ಗೆ ಟೈಮ್ ಕೊಟ್ಟು ನಮ್ಮ ಸಣ್ಣ ಪ್ರಯತ್ನಕ್ಕೆ ಮೊದಲ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ನಮ್ಮ ತಂಡದ ಕಡೆಯಿಂದ. ಸೊ ಜಾಸ್ತಿ ಹೊತ್ತು ಯಾರಿಗೂ ವೇಟ್ ಮಾಡಿಸಲ್ಲ, ನಮ್ಮ ಒಂದು ಹೊಸ ಪ್ರಯತ್ನ ಧನುಷ್ ಅವರೇ, ನಾವೇ ಸೇರಿಕೊಂಡು ನಮ್ಮ ಫ್ರೆಂಡ್ ಸರ್ಕಲ್ ಸೇರಿಕೊಂಡು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ನಮ್ಮ ಗುಟ್ಟುಗೋ ಪ್ರೊಡಕ್ಷನ್ ಕಡೆಯಿಂದ. ಒಂದು ಮೊದಲ ಹೆಜ್ಜೆ, ಈ ಹೆಜ್ಜೆಗೆ ನೀವು ಮೊದಲ ಮೆಟ್ಟಿಲಾಗಿ ನಿಂತಿದ್ದೀರಾ. ಸೊ ಆ ದೇವ್ರ ಹತ್ರ ಪ್ರಾರ್ಥನೆ ನಮ್ಮ ಕಡೆಯಿಂದ, ಇದೊಂದು ದೊಡ್ಡ ಮಟ್ಟದಲ್ಲಿ ಬೆಳೀರಿ, ನಿಮ್ಮ ಸಹಾಯ ಕೊನೆಯವರೆಗೂ ಹಿಂಗೆ ಇರಲಿ ಅಂತ ಕೇಳ್ಕೊತಿದ್ದೀವಿ. ನಮ್ಮ ಬೆಂಕಿಯ ಬಲೆ ಶಾರ್ಟ್ ಮೂವಿಯ ಮೊದಲ ಫಸ್ಟ್ ಲುಕ್ ಅನ್ನ ನೀವೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ. ಒಳ್ಳೆದಾಗ್ಲಿ, ದೇವರು ಆಶೀರ್ವಾದ. ಧನುಷ್ ಅವರೇ, ನಮ್ಮ ಯುವ ಶೆಟ್ಟಿ ಅಂತ ಕಾಮಿಡಿ ಕಿರಾಣಿ ಅವರೇ, ಅವರ ನಿರ್ದೇಶನದಲ್ಲಿ ನಾವು ಇಬ್ಬರು ಮುಖ್ಯ ಭೂಮಿಕೆಯಲ್ಲಿ ಮಾಡಿರುವಂತಹ ಕಿರುಚಿತ್ರ. ಅದೇ ರೀತಿ ತುಂಬಾ ಜನ ಕಾಮಿಡಿ ಕಿಲಾಡಿ ಆಗಿರ್ಬೋದು, ನಮ್ಮ ಮಂಗಳೂರಿನ ಪ್ರಸಿದ್ಧ ಕಲಾವಿದರು ಸೇರ್ಕೊಂಡೆಲ್ಲ ಮಾಡಿರುವಂತ ಚಿತ್ರ. ಮೊದಲನೇದಾಗಿ ಪೋಸ್ಟರ್ ನೋಡ್ಬಿಟ್ಟು ಫ್ರ್ಯಾಂಕ್ ಆಗಿ ಹೇಳಿ, ನೆಗೆಟಿವ್ ಇದ್ರೆ ನೆಗೆಟಿವ್ ಹೇಳಿ, ಮಾತ್ರ ಅದನ್ನ ಕಟ್ ಮಾಡ್ತೀನಿ ನಾನು. ಏನ್ ಅನಿಸು ಅಂತ ಹೇಳಿ, ನಮ್ಮ ಮೊದಲ ಪ್ರಯತ್ನ, ಏನೇ ಇದ್ರು ಸಜೆಷನ್ಸ್ ನ ಅಕ್ಸೆಪ್ಟ್ ಮಾಡ್ಕೋತೀವಿ. ಇಲ್ಲ ಹೇಳ್ಬೇಕಂದ್ರೆ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ, ಬೆಂಕಿಯ ಬಲೆ ಹಳೆ ಫಿಲಿಂ ಇರ್ಬೇಕಲ್ಲ, ಅದೇ ಒಂಥರ ಡಿಫ್ರೆಂಟ್ ಆಗಿದೆ. ಅಂಡ್ ಪೋಸ್ಟರ್ ನೋಡಿ ಹೇಳ್ಬೇಕಂದ್ರೆ ಒಂದು ನಾನ್ ಗೆಸ್ ಮಾಡಿದ್ರೆ ಒಂದು ಲವ್ ಸ್ಟೋರಿ ಇರ್ಬೋದು, ಲವ್ ಸ್ಟೋರಿ, ಓಕೆ, ಒಂದೇನೋ ಒಂದು ಟ್ರೂ ಲವ್ ಅನ್ನೋ ತರ ಫೀಲ್ ಇದೆ. ಹುಡುಗನ ಮುಖ ಯಾಕೋ ನೋಡ್ತಾ ಇದ್ರೆ ಯಾಕಂದ್ರೆ ಹೇಳಕ್ಕಾಗಲ್ಲ, ನೀವು ಬ್ಯಾಕ್ಗ್ರೌಂಡ್ ಅಲ್ಲಿ ಕೂಡ ಒಂದೊಂದು ಸ್ಟೋರಿ ಇಟ್ಟಿರ್ತೀರಾ, ಒಂದು ಡಿಫ್ರೆಂಟ್ ಆಗಿದೆ. ಅಂಡ್ ಏನೋ ರಿವೀಲ್ ಮಾಡ್ತಲ್ಲ ನಿಮ್ ಪೋಸ್ಟರ್ ಮುಖಾಂತರ ನಮ್ಗೆ ತುಂಬಾ ಸರ್ಪ್ರೈಸ್ ಇದ್ದೀರಾ. ಸೊ ಓಕೆ, ನೀವು ನೆಕ್ಸ್ಟ್ ಟ್ರೈಲರ್ ಟೀಸರ್ ಇಲ್ಲ ಶಾರ್ಟ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಅದನ್ನ ನೋಡಿ ನಾನು ಪಕ್ಕ ರಿವ್ಯೂ ಕೊಟ್ಟೇ ಕೊಡ್ತೀನಿ, ಖಂಡಿತ ಕೊಡ್ಬೇಕು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಒಂದು, ಯಾಕಂದ್ರೆ ಶಾರ್ಟ್ ಫಿಲ್ಮ್ ಅಂದ್ರೆ ಎಲ್ಲ ಪ್ರತಿಯೊಬ್ಬರೂ ಸ್ವಲ್ಪ ಹಿಂಗ್ ನೋಡ್ತಾರೆ ಶಾರ್ಟ್ ಫಿಲ್ಮ್ ಅನ್ನೋ ತರ, ಬಟ್ ಆದ್ರೆ ಒಂದ್ ಶಾರ್ಟ್ ಫಿಲ್ಮ್ ಇಷ್ಟು ಚೆನ್ನಾಗಿ ಇಷ್ಟೊಂದು ನೀಟ್ ಆಗಿ ಒಂದು ಪೋಸ್ಟರ್ ಡಿಸೈನ್ ಮಾಡಿ ಅದಕ್ಕೊಂದು ಪ್ಲಾನ್ ಮಾಡಿದಾರಲ್ಲ, ಆಟ್ಸ್ ಆಫ್. ಥ್ಯಾಂಕ್ ಯು, ಥ್ಯಾಂಕ್ ಯು ಧನುಷ್ ಅವರೇ, ನಿಮ್ಮ ಸಪೋರ್ಟ್, ಪ್ರೀತಿ, ಅದಾದ್ಮೇಲೆ ನಿಮ್ ಸಜೆಷನ್ಸ್ ಕೊನೆಯವರೆಗೂ ಇದೇ ರೀತಿ ಇರ್ಲಿ. ಅದಾದ್ಮೇಲೆ ಶಾರ್ಟ್ ಮೂವಿ ನೋಡಿ ನಿಮ್ ಹತ್ರ ರಿವ್ಯೂಗೋಸ್ಕರ ಬರ್ತೀವಿ, ಫ್ರ್ಯಾಂಕ್ ಆಗಿ ರಿವ್ಯೂ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನೋಡ್ತಾ ಇರುವಂತಹ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ವೀಕ್ಷಕರಿಗಾಗಿರ್ಬೋದು,
ನಮ್ಮ ಬೆಂಕಿಯ ಬಲೆ ಅನ್ನುವಂತಹ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ. ನಮ್ಮ ಶಾರ್ಟ್ ಮೂವಿ ನೋಡುವಂತಹ ಮುಖಾಂತರ ಅದೇ ರೀತಿ ಅದನ್ನು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಒಪಿನಿಯನ್ನ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಎಲ್ಲ ಹಂಚಿಕೊಳ್ಳೋದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೆ ಇಂತಹ ಕಿರುಚಿತ್ರ ದೊಡ್ಡ ರೀತಿಯಲ್ಲೂ ಆಗಿರ್ಬೋದು, ಸಣ್ಣ ರೀತಿಯಲ್ಲೂ ಆಗಿರ್ಬೋದು, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡುವ ಅಂತ ಎಲ್ಲಾ ರೀತಿಯಲ್ಲೂ ಬರ್ತೀವಿ. ಅದೇ ರೀತಿ ನಮ್ಮ ಈ ಪೋಸ್ಟ್ ಅನ್ನ ಎಲ್ಲ ಕಡೆ ಶೇರ್ ಮಾಡಿ. ನಾನು ಕೂಡ ಒಂದ್ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡೆ ಇಲ್ಲಿ ಗಂಟ ಬಂದಿರೋದು. ಸೊ ಆಗ ನನ್ಗೆ ಏನು ಸಪೋರ್ಟ್ ಇದಿಲ್ಲ, ಪ್ಲಸ್ ನನಗೇನು ಗೊತ್ತಿದ್ದಿಲ್ಲ, ಆಕ್ಚುಲಿ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಿಲ್ಲ. ಬಟ್ ಆದ್ರೆ ಇವರೇನು ಕಡಿಮೆ ಅಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ನನಗಿಂತ ಫಸ್ಟ್ ಫೇಮಸ್ ಆಗಿರೋದೆ ಇವರು. ಆ ರೀತಿ ಸೊ ಅವರೆಲ್ಲ ಒಂದು ಟೀಮ್ ಆದಾಗ, ಒಂದು ಆರ್ಟಿಸ್ಟ್ ಏನಿರುತ್ತೆ, ಪ್ರತಿಯೊಬ್ರು ಎಲ್ಲಾರು ಒಂದು ಟೀಮ್ ಆಗಿ ಒಂದು ಶಾರ್ಟ್ ಫಿಲ್ಮ್ ಮತ್ತೆ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದ್ ಮುಖಾಂತರ ನನ್ ಪ್ರಕಾರ ಟೆಕ್ನಿಕಲಿ ಹೆವಿ ಸ್ಟ್ರಾಂಗ್ ಇದ್ದಾರೆ ಇವರು. ಆ ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯಲ್ಲ ನಿಮ್ಗೆ, ಆ ಒಂದು ಶಾರ್ಟ್ ಫಿಲ್ಮು ಏನೋ ಒಂಥರ ಕಡಿಮೆ, ಯಾವ್ದೋ ಒಂದು ಸಣ್ಣ ಶಾರ್ಟ್ ಫಿಲ್ಮ್ ತರ ಅನ್ಸಲ್ಲ, ಚೆನ್ನಾಗಿರುತ್ತೆ, ಸಕಲಾಗಿರುತ್ತೆ ನಮ್ಗೆ ನನಗಿದೆ. ಸೊ ನೀವೆಲ್ಲರೂ ನೋಡಿ, ಅಂಡ್ ನನ್ನ ಇಷ್ಟಪಡೋ ಪ್ರತಿಯೊಬ್ರು ಈ ಸಿನಿಮಾನ ನೋಡಿ ಹಾರೈಸಿ. ಥ್ಯಾಂಕ್ ಯು ಧನುಷ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಬಗ್ಗೆ ಸುಮ್ನೆ ಬಂದು ರಿಲೀಸ್ ಮಾಡ್ಬಿಟ್ಟು ಹೋಗ್ತೀರಾ ಅನ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ದಂಗೆ ನಮ್ಗೆ ಕಾಮಿಡಿ ಕಿಲಾಡಿ ಅಂದ್ಕೊಡ್ಲೆ ಸ್ಟೇಜ್ ಅಲ್ಲಿ ಒಂದು ಬೇರೆ ರೀತಿ ಇರುತ್ತೆ, ಸಿನಿಮಾ ಅಂದ ತಕ್ಷಣ ಬೇರೆ ಇರುತ್ತೆ. ಸೊ ಈ ಶಾರ್ಟ್ ಮೂವಿನ ತುಂಬಾ ಟೆಕ್ನಿಕಲ್ ಆಗಿರ್ಬೋದು, ನಟನೆಯಲ್ಲೇ ಆಗಿರ್ಬೋದು, ತುಂಬಾ ನೀವು ಕಾಮಿಡಿ ಕಿಲಾಡಿನ ಸ್ಟೇಜ್ ಅಲ್ಲಿ ನೋಡೋದಕ್ಕಿಂತ ಬೇರೆ ರೀತಿಯಲ್ಲಿ 100% ನೋಡ್ತೀರಾ. ಯಾಕಂದ್ರೆ ನಾವು ಟೆಕ್ನಿಕಲ್ ಆಗಿ ವರ್ಕ್ ಮಾಡಿದವರೆಲ್ಲ ಇಲ್ಲೇ ಇದೀವಿ, ಎಲ್ಲರೂ ಫ್ರ್ಯಾಂಕ್ ಆಗಿ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಟೈಮ್ ಸಿಗೋಣ. ಆದಷ್ಟು ಬೇಗ ಇದೇ ತಿಂಗಳಲ್ಲಿ ನಮ್ಮ ಕಿರುಚಿತ್ರ ಬೆಂಕಿಯ ಬಲೆ ನಮ್ಮ ಗುಟ್ಟುಗೋ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಥ್ಯಾಂಕ್ ಯು.